ಪೆಂಟಯ್ಯನ ಅಂಗಿ. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂಥ ಬಣ್ಣ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ. ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಗರಿಗರಿ ಬಿಳಿಯಂಗಿ ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ, ತೊಟ್ಟರೆ ಎಲ್ಲಿ ಸ್ತ್ರೀಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ. ಇದ್ದಿಲಂಗಡಿಗೂ ತನಗೂ ಏನೇನೋ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇದ್ದಿಲಂಗಡಿಗೂ ತನಗೂ ಏನೇನೂ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರೂ ಅಲ್ಲ, ಆ ಪೊಲೀಸ್ ಪಟೇಲ. ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಿಳಿಯಂಗಿ ಎಂದೂ ಬಿಳಿಯಂಗಿಯಾಗಿ ಉಳಿಯಲಿಲ್ಲ.